ನಾಕ್ಮಾತ್ ಬ್ಯಾಚುಲರ್ಸ್ ಬಗ್ಗೆ ಹೇಳಿ ಮುಂದೆ ಸ್ಟಾರ್ಟ್ ಮಾಡ್ತೀವಿ. ಬ್ಯಾಚುಲರ್ಸ್ ಏನ್ ಮಾಡ್ತಾರೆ ಗೊತ್ತೇನ್ರಿ, ಒಂದ್ ಪ್ಯಾಂಟ್ ತಗೋತಾರ, ಪ್ಯಾಂಟ್ ತಗೊಂಡು ಅದನ್ನ 15 ಡೇಸ್ ಹಾಕೋತಾರ, ನೋಡ್ತಾರ ಓ ಡರ್ಟಿ ಅಂತ ಹೇಳಿ ಅದನ್ನ ಹ್ಯಾಂಗರ್ ಹಾಕ್ತಾರೆ. ಹ್ಯಾಂಗರ್ ಹಾಕಿದ್ಮೇಲೆ ಮತ್ತೊಂದ್ ಪ್ಯಾಂಟ್ ತಗೋತಾರ, ಅದು ತಗೊಂಡ 20 ಡೇಸ್ ಹಾಕೋತಾರ, ಆಮೇಲೆ ಓ ಡರ್ಟಿ ಅಂತ. ಆ ಹ್ಯಾಂಗರ್ ಹಾಕ್ಲಿಕ್ಕೆ ಹೋಗ್ತಿರ್ತಾರ್ರಿ, ಅದು 15 ಡೇಸ್ ಪ್ಯಾಂಟ್ ಕ್ಲೀನ್ ಇರುತ್ತೆ, ಅದನ್ನ ತಗೊಂಡ ಮತ್ತೊಂದ್ 10 ಡೇಸ್ ಹಾಕೋತಾರ, ಆಮೇಲೆ ಓ ಡರ್ಟಿ ಹಾಕಿ ಹೋಗ್ತಾರೆ, ಆ 20 ಡೇಸ್ ಪ್ಯಾಂಟ್ ಕ್ಲೀನ್ ಇರ್ತದೆ. ಸೊ ಈ ತರ ನಾವು ಬ್ಯಾಚುಲರ್ಸ್ ಯಾವಾಗಿದ್ರು ಕ್ಲೀನ್ ಪ್ಯಾಂಟ್ ಹಾಕೋತೀವಿ. ಬ್ಯಾಚುಲರ್ಸ್ ಇನ್ ದ ಕ್ರೌಡ್ ಕೈ ಕೈ ಎತ್ತಿಕೋಬೇಕು. ಇನ್ನೇನ್ ಪ್ರಾಬ್ಲಮ್ ಗೊತ್ತೇನ್ರಿ, ನಾನ 5th ಫ್ಲೋರ್ನ ಕೆಲಸ ಮಾಡ್ತೀನಿ. ಸೊ ಕೆಲಸ ಮುಂದೆ ಮನೆಗೆ ಹೋಗ್ತಿರ್ತೀನಲ್ರಿ, ಮನೆಗೆ ಹೋದ್ಮೇಲೆ ಹೋಗ್ಬೇಕಾರೆ ಅನ್ಕೋದ ಸೆಕ್ಯೂರಿಟಿ ರೊಟೇಷನ್ ಆಗ್ತಿರ್ತದೆ, ಬಟ್ ಅಲ್ಲಿ ಹೋಗೋ ಸೆಕ್ಯೂರಿಟಿ ದಾನ್ರಿ, ಈ ರ್ಯಾಂಡಮ್ಲಿ ಚೆಕ್ ಮೈ ಬ್ಯಾಗ್ ಉಂಟು, ರ್ಯಾಂಡಮ್ ಬ್ಯಾಗ್ ಅಂತ ಗೊತ್ತಿಲ್ಲ. ಸೊ ನನ್ಗೆ ಕರೆದ್ರಿ ಅವ್ನು, ನಾವು ಅಂಟಿದ್ದೆ ಮನೆಗೆ ಕರೆದ ಬರ್ರಿ ಬರ್ರಿ ಅಂತಂದೆ. ಸರ್ ಅಂದ, ಅವ್ನು ಬರಂಗಿಲ್ಲ ಕನ್ನಡ, ಸರ್ ಅಂತ ನಾ ಹೋದೆ ಬ್ಯಾಗ್ ಚೆಕ್ ಮಾಡಿದೆ. ಆಬ್ವಿಯಸ್ಲಿ ಚೆಕ್ ಮಾಡಿದ್ಮೇಲೆ, ಸರ್ ಅಪ್ಕಮ್ ಯೂನಿಫಾರ್ಮ್ ಹೇಗೆ ಸರ್ ಅಂತ. ಬಹಳ ಕ್ಲೀನ್ ಇರ್ತೀವಿ, ಇವನ್ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಹೆಸರು ಸ್ವಚ್ಛ ಬ್ಯಾಚುಲರ್. ಬ್ಯಾಚುಲರ್ಸ್ ಬಗ್ಗೆ ಬಹಳ ಅಸೆ ಮಾಡ್ಕೋಬಾರ್ದು, ಯಾಕಂದ್ರೆ ಬೀಂಗ್ ಒನ್ ಸರಿ ಅನ್ಸಂಗಿಲ್ಲ. ಟ್ರಾವೆಲಿಂಗ್ ಬಗ್ಗೆ ಮಾತಾಡೋಣ ಸರ್, ನನ್ ಟ್ರಾವೆಲಿಂಗ್ ಬಹಳ ಆಗ್ತದೆ ಇನ್ಸೈಡ್ ಬೆಂಗಳೂರು ಅಲ್ಲಿ. ಅವನ್ ಏನಾಗಿದ್ರಿ, ನಾನು ಮೆಟ್ರೋ ಒಳಗೆ ಹತ್ತಿದ್ದೆ, ಮೆಟ್ರೋ ಒಳಗೆ ಹತ್ತಿದ್ದೆ ನೋಡಿರ್ಬೇಕು ನೀವು, ಮೆಟ್ರೋ ಅಂತೂ ಒಟ್ಟ ಜಾಗಿಲ್ಲ ಅದ್ರಾಗ, ನಮ್ಮಂತ ಬ್ಯಾಚುಲರ್ಸ್ ಅಂತೂ ಜಸ್ಟ್ ಇಂಪಾಸಿಬಲ್. ಸೊ ಹೋದೆ ಏನ್ ಮಾಡಿದೆ, ಫುಲ್ ಇತ್ತಲ್ರಿ, ನಾ ಹೋಗಿ ಅದ ಮಿಡ್ಲ್ ಬಾರ್ ಇರುತ್ತಲ್ರಿ, ಆ ಬಾರ್ ಇಟ್ಕೊಂಡು ನಿಂತೆ, ಸೇಫ್ಟಿ ಫಸ್ಟ್. ಸೊ ಏನಾದ್ರೆ ಆಮೇಲೆ ಅಂತ ನೆಕ್ಸ್ಟ್ ಸ್ಟಾಪ್ ಬಂತ, ಡೋರ್ ಓಪನ್ ಆತ, ಸಂಗೀತ ಹಾಕ್ತಿದ್ರಿ. ಸಂಗೀತ ಗೊತ್ತಿಲ್ಲಲ್ರಿ ನಿಮ್ಗೆ, ನಂಗೂ ಗೊತ್ತಿಲ್ಲ. ನಾನು ಆ ಹುಡುಗಿ ಹುಡುಗಿ ಅಂತ ಅನ್ನಂಗಿಲ್ಲ, ರೆಸ್ಪೆಕ್ಟ್. ಒಳ್ಳೆ ನಿಮ್ಮ
ಫೈನ್ ಬಟ್ ನಾಟ್ ದ ಸೊಸೈಟಿ. ಹೆಂಗ ಹೇಳಿದ್ರಿ ಅರ್ಥ ಆಗೋದು ಮೇಡಮ್, ಯು ಶುಡ್ ಸಿಟ್ ಅಂದ್ರೆ ಅವ್ರಿಗೂ ಸಿಟ್ ಬಂದೆ. ಬಟ್ ಮೇಡಮ್ ಯು ಆರ್ ನೋ ಐ ಆಮ್ ನಾಟ್. ನಮಗ ಸಿ ಕಾಮ್ ಸಿಕ್ ಮೇಲೆ ಯಾರು ನೋಡಿದ್ರು ಸೀನಿಯರ್ ಸಿಟಿಸನ್ ಫಿಸಿಕಲ್ ಚಾಲೆಂಜ್ರಾಸ್ಟ್ರೋಲಿ ಬಿ ಎಂ ಟಿ ಸಿ ಒಳಗೆ ಹೋದ್ರೆ ಅಲ್ಲಿ ಇನ್ನೊಂದು ತ್ರಾಸ. ಇಲ್ಲಿ ನೀವು ನನ್ನೆಲ್ಲ ನೋಡ್ಲಿತ್ತೀರಿ ಎಷ್ಟು ಹೆಲ್ದಿ ಸ್ಟ್ರಾಂಗ್ ಇದೆ ನಾನು. ನೀವು ನಂಬಾಗಿಲ್ರಿ ಇದನ್ನ, ಯಾರೋ ಬಾಬಾ ಅಂದ್ರೆ ಥ್ಯಾಂಕ್ ಯು. ನೀವು ನಂಬಾಗಿಲ್ರಿ ಇದನ್ನ, ನಾನು ಸಪೋಸ್ ಒಂದು ಗ್ರೂಪ್ ನಿಂತಿತ್ತಂದ್ರ ಇಫ್ ಐ ಜಸ್ಟ್ ಪಾಸ್ ಬೈ ದೇಮ್, ಆ ಗ್ರೂಪ್ ಒಳಗಿನವ್ರು ಒಬ್ಬರೇ that guy is healthy. ಆಗ್ನಾರೆ ಮೆಕ್ಯಾನಿಕಲ್ ಅಂದ್ರೆ ಹುಡುಗರು ನೋಡಿ ಓ ದಟ್ ಸೊ ಇದ್ರು ನಮಗೆ ನೀವು ನಮ್ಮ ಕ್ಲಾಸ್ ಏನಾಗಿತ್ತು ಒಮ್ಮೆ ಡಾಕ್ಟರ್ ಬಂದಿದ್ರು ಎಜುಕೇಶನ್ ಸೆಷನ್ ಕೊಡ್ಲಿಕ್ಕೆ ಅಂತ ಹೇಳಿ. ಎಜುಕೇಶನ್ ಸೆಷನ್ ಕೊಡ್ಲಿಕ್ಕೆ ಬಂದಿದ್ರು ಅವ್ರೇನ್ ಕೇಳಿದ್ರು ಕ್ಲಾಸಿಗೆ ಒಂದು ಕ್ವಶನ್, ಕ್ಯಾನ್ ಎನಿಬಡಿ ಡಿಫೈನ್ ಮೀ ವಾಟ್ ಈಸ್ ಹೆಲ್ದಿನೆಸ್ ಮೀನ್ಸ್. ಕಂಪ್ಲೀಟ್ ಕ್ಲಾಸ್ ಸೈಲೆಂಟ್ ಆಗ್ತಿದ್ವಿ. ನಾ ಡೆಸ್ಕ್ ನಾ ಕೂತಿದ್ದೆ, ಎದ್ ನಿಂತೆ ಒಮ್ಮೆ ಡಾಕ್ಟರ್ ನೋಡಿದೆ, ಒಮ್ಮೆ ನನ್ನ ನೋಡಿದೆ, ಗೊತ್ತೆ ಹೇಳಿ ವಿದೌಟ್ ಸ್ಪೀಕಿಂಗ್ ಐ ಆನ್ಸರ್ ದ ಕ್ವಶನ್. ನಾನು ಅದ್ರ ಮತ್ತೆ ನೆಲ್ದಿನಿ ಸರ್, ಕಂಪ್ಲೀಟ್ ಕ್ಲಾಸ್ ಎಲ್ಲ ಕ್ಲಾಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಡಾಕ್ಟರ್ ಬಂದು ಸ್ಲ್ಯಾಪ್ ಮಾಡಿದ್ರು, ಡಾಕ್ಟರ್ ವಾಸ್ ನಾಟ್ ಹೆಲ್ದಿ. ಆಮೇಲೆ ನಂಗೆ ಇನ್ನೊಂದು ಮುಗಿಸಿದ್ ಇಷ್ಟು ರಿಚ್ ಹಿಸ್ಟ್ರಿ ಅದೇ ನನ್ನ ಹೆಲ್ತ್. ಓಕೆ, ಇಷ್ಟು ರಿಚ್ ಹಿಸ್ಟ್ರಿ ಇರುವಾಗ ನಾ ಬಿ ಎಂ ಟಿ ಸಿ ಒಳಗೆ ಟ್ರೈ ಮಾಡ್ತಿರ್ತಾನಲ್ರಿ, ಮಾಡ್ಬೇಕಾದ್ರೆ ಸ್ಟಾಪ್ಸ್ ಬರ್ತಿತ್ತು. ಆಬ್ವಿಯಸ್ಲಿ ಸ್ಟಾಪ್ ಬಂದಾಗ ಏನಾಗತ್ತೆ, ಫಾರ್ ಎಕ್ಸಾಂಪಲ್ ಯಾವ್ದಾರು ಹಾಸ್ಪಿಟಲ್, ಅಪೋಲೋ ಹಾಸ್ಪಿಟಲ್ ಸ್ಟಾಪ್ ಅಂತ ಎತ್ತಿರ್ತಾರೆ, ನಾ ಬಸ್ನಾಗ ಕೂತಿರ್ತೇನೆ. ಅಪೋಲೋ ಹಾಸ್ಪಿಟಲ್ ಸ್ಟಾಪ್ ಅಂತ ಕಂಡ್ರೆ ಹಾ ಅಪೋಲೋ ಹಾಸ್ಪಿಟಲ್ ಯಾರು ಬಸ್ನಾಗ ಕೂತವರೆಲ್ಲ ನನ್ನ ನೋಡ್ತಾರೆ. ಆಮೇಲೆ ಕಂಡಕ್ಟರ್ ನೋಡಿ ಯಾರು ಹೇಳ್ತೀರಿ ನನ್ನ ಪಾಯಿಂಟ್ ಮಾಡಿ ಸರ್, ನೀವು ಹೇಳ್ತೀರ ನಮ್ ಟ್ರೀಟ್ಮೆಂಟ್ ಸರ್, ದಳ್ಳದ್ ಬೇರೆ ರೀ ಪೇಷಂಟ್ ಬೇರೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಗಿಲ್ಲ. ಅವ್ರು ಹೇಳ್ಬಿಡ್ರಿ ನನ್ನ ರೂಮೇಟ್. ನಾವು ನಾಲ್ಕು ಜನ ರೂಮೇಟ್ಸ್ ಇದ್ವಿ, ಒಂದ ಬಿ ಎಚ್ ಕೆ ಒಂದ ಟಾಯ್ಲೆಟ್ ಅದ. ಸೊ ಬೆಳಿಗ್ಗೆ ಆಬ್ವಿಯಸ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರ್ತದೆ, ಎಲ್ಲರಿಗೂ ಸೇಮ್ ಟೈಪ್ ಆಗ್ತದೆ. ನಾನು ಮನುಷ್ಯನೇ ಇದ್ದೀನಿ ಸರ್, ನಂಗೊಂದು ನಾ ಹೋಗ್ತಿರ್ತೀನಲ್ರಿ, ನಾ ಹೋಗ್ತಿರ್ತೀನಿ ನನ್ನ ರೂಮೇಟ್ಸ್ ಯಾರು ಹೋಗ್ಲಿಕ್ಕೆ ಬಿಡಂಗಿಲ್ಲ ರೀ. ನೀ ಏನು ಹೋಗ್ತೀರೋ ಸಂಘೆ ಲಿಟ್ರಲಿ ನನ್ಕಿಂತ 600 ಗ್ರಾಮ್ ಜಾಸ್ತಿ ಇದೆ. ಅದು ಬೆಳಿಗ್ಗೆ ನನ್ಕಿ ಮೊದಲ ಹೋಗಿ ಬಂದಂದ್ರೆ 100 ಗ್ರಾಮ್ ಜಾಸ್ತಿ 600 ಗ್ರಾಮ್ ಅವ ಹೇಳ್ತಾನ್ರಿ ನಮ್ಗೆ ಏ ಜಾಸ್ತಿ ಹೋಗ್ಬಿಡ್ಲಿ ಮತ್ತಿದೀ ಮತ್ತಿ ಕಂಟ್ರೋಲ್ ಮಾಡ್ಕೋತಾರೆ ಅದನ್ನ. ಅದೇನ್ ಪ್ರೋಟೀನ್ ಮಸಾಲ ಅದು ಟ್ರೈ ಮಾಡ್ತೀರಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಎಲ್ಲಾರು ಗರ್ಲ್ ಫ್ರೆಂಡ್ಸ್ ಏನ್ ಕೇಳ್ತಿರ್ತಾರೆ, ನನಗೆ ಮಾಲಿಗೆ ಯಾವಾಗ ಕರ್ಕೊಂಡು ಹೋಗ್ತಿ, ನನಗೆ ಶಾಪಿಂಗ್ ಯಾವಾಗ ಕರ್ಕೊಂಡು ಹೋಗ್ತಿ, ನನ್ನ ಮೂವಿ ಯಾವಾಗ ಕರ್ಕೊಂಡು ಹೋಗ್ತಿ, ನನ್ನ ಗರ್ಲ್ ಫ್ರೆಂಡ್ ನೀ ದಪ್ಪ ಯಾವಾಗ ಆಗ್ತೀವಿ. ಯಾಕಂದ್ರೆ ಈಗ ಒಂದಿಷ್ಟು ಮಿಸ್ಕನ್ಸೆಪ್ಷನ್ ಅವ ರೀ. ಆಕ್ಚುಲಿ ಬೈಕ್ ಬ್ಯಾಲೆನ್ಸ್ ಮಾಡ್ಲಿ ಬರಂಗಿಲ್ಲ. ನಮಸ್ಕಾರ ಎಲ್ಲರಿಗೂ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಒಂದು ಪ್ರಾಪರ್ ಆಗಿ ಪ್ಲಾನ್ ಮಾಡಿ ನ್ಯೂ ಸೆಟ್ ಶೂಟ್ ಮಾಡಿ ಹಾಕ್ಬೇಕಂತಿತ್ತ, ಬಟ್ ಕೊರೋನಾ ಸಲುವಾಗಿ ಎಲ್ಲ ಪೋಸ್ಟ್ಪೋನ್ ಆಗ್ಬಿಟ್ಟದ. ಅಲ್ಲಿವರೆಗೂ ಬೋರ್ ಆಗಿರ್ತದೆ ಅಂತ ಹೇಳಿ ಈ ವಿಡಿಯೋ ಹಾಕಿನಿ. ಆಮೇಲೆ ನಮ್ಮ ದೋಸ್ತ್ ಸಂಘ ಶೂಟ್ ಮಾಡ್ಯಾನ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಆಮೇಲೆ ಇನ್ನೊಂದು, ನಂದು ಯೂಟ್ಯೂಬ್ ಒಳಗೆ ಆಲ್ರೆಡಿ 2 ವಿಡಿಯೋ ಇದ್ದು ಈಗಿಲ್ಲ, ಒಂದು ಓಲಾ ಆಮೇಲೆ ಇನ್ನೊಂದು ಫಿನಿಶ್ ಇಟ್ ASAP ಬಗ್ಗೆ. ಸೊ ಅದು ಯಾರು ಹೇಳ್ಬೇಕಂದ್ರೆ ಕಮೆಂಟ್ ಸೆಕ್ಷನ್ದಾಗ ಹೇಳಿ, ವಿ ಆರ್ ಪ್ಲಾನಿಂಗ್ ಟು ರೀಶೂಟ್. ಇನ್ನೊಂದು ಇದೇ ತರ ವಿಡಿಯೋ ಬೇಕಂದ್ರೂ ಕಮೆಂಟ್ ಸೆಕ್ಷನ್ದಾಗ ಹೇಳಿ, ನನ್ನ ಕಡೆ ಬಹಳ ಹಾಕ್ತೀನಿ. ಆಮೇಲೆ ಎಲ್ಲರೂ ಬಹಳ ಇಂಪಾರ್ಟೆಂಟ್ ಕೆಲಸ ಮಾಡ್ಬೇಕಾಗಿದೆ ಏನಪ್ಪಾ ಅಂತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ, ಒಟ್ಟ ಶೇರ್ ಆಗ್ಬಿಡ್ರಿ ಈ ವಿಡಿಯೋ. ಆಮೇಲೆ ಇನ್ನೂ ಅದಕ್ಕೆ ಇಂಪಾರ್ಟೆಂಟ್ ಏನಂತಂದ್ರೆ ಲಾಕ್ಡೌನ್ ರೂಲ್ಸ್ ಫಾಲೋ ಮಾಡ್ರಿ, ಎಲ್ಲರೂ ಮನೆ ಆಗಿರಿ, ಸೇಫ್ ಆಗಿರಿ. ಚಲೋ ಬಾಯ್.